ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಮಾಜಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಪುರಸಭೆ ಅಧ್ಯಕ್ಷರು ಲಲಿತಾ ಶ್ರೀನಿವಾಸರವರಿಂದ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು। ಮತದಾರರ ಪಟ್ಟಿಯಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿದೆ ಎಂದು ವೆಂಕಟಶಿವರೆಡ್ಡಿ ಆರೋಪವನ್ನು ಮಾಡಿದರು। ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿಯಲ್ಲಿ ಸಾವಿರಾರು ಮತಗಳು ಆಂಧ್ರ ಪ್ರದೇಶದ ಕಡೆ ಸೇರಿ ಹೋಗಿವೆ। ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿರುವ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ। ಹಾಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಪರವಾದ ಅಧಿಕಾರಿಗಳನ್ನು ನೇಮಿಸಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಸ್ಪಂದಿಸುತ್ತಿಲ್ಲ ಎಂದು ಶ್ರೀನಿವಾಸಪುರದ ಹಾಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ವಿರುದ್ಧ ಮಾಜಿ ಶಾಸಕ ವೆಂಕಟಶಿವರೆಡ್ಡಿ ನೇರ ಆರೋಪವನ್ನು ಮಾಡಿದರು। ಎಸಿಬಿನೋ ಎನ್ಕ್ವೈರಿನೋ ಏನಾದರೂ ಒಂದು ಹಾಕಿ ಇವತ್ತು ಅಟಗಲ್ ಪಂಚಾಯಿತಿ ಓಡಪಲ್ ಪಂಚಾಯಿತಿ ತಾಕತ್ತಿದ್ರೆ ಮಾಡ್ಸೆ ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀರಿ ಇವತ್ತು ನಾಚಿಕೆ ಇಲ್ಲವಾ ಕೋಟಿ ರೂಪಾಯಿ ಇವತ್ತು ಲೂಟಿ ಆಗ್ತಾ ಇದೆ ಸರ್ಕಾರದ ಹಣ ಓಡಪಲ್ ಪಂಚಾಯಿತಿಯಲ್ಲಿ ಈ ಕಡೆ ಎ ಇಂದ ಬಿ ಮಾಡ್ತಾರೆ ಈ ವರ್ಷ ಬಿ ಇಂದ ಎ ಮಾಡ್ತಾರೆ ಇನ್ನೊಂದು ವರ್ಷ ರೋಡ್ ಯಾರು ನಿಜವಾಗಿಯೂ ಕೂಡ ಈ ಬಾತ್ರೂಮ್ಸ್ ಬೇಕಾಗಿದೆ ಅವರಿಗೆ ಯಾರಿಗೂ ಕೂಡ ಈ ತಾಲೂಕಲ್ಲಿ ಸಿಕ್ಕಿಲ್ಲ ನಾಚಿಕೆ ಕೇಳು ಎಲ್ಲ ಆಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಮನೆಯಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಬಾತ್ರೂಮ್ ಸಿಕ್ಕಿದೆ ಅಂತ ಹೇಳ್ತಾರೆ ಮಾತಾಡಿದ್ರೆ ಅಡ್ಡಿ ಬರ್ತಾರೆ ಗಲಾಟೆ ಆಗಿದೆ ನಿನ್ನೆ ಕಲಪೆಗೆ ಅವರವರಲ್ಲೇ ಗಲಾಟೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನವರೇ ಎಂಎಲ್ಎ ಮುಂದೆನೇ ಗಲಾಟೆ ಮಾಡ್ಕೊಂಡಿದ್ದಾರೆ ಕಲಪೆ ಕೆಲಸ ಅಂತ ಟೌನ್ನಲ್ಲಿ ಏನೇನು ಕೆಲಸಗಳಾಗಿದೆ ಕಾಮ್ದ ನಾನು ನೋಡಿದ್ದೀನಿ ನೀವು ಕಳಪೆ ಕೆಲಸಗಳು ನಾವು ಕೊಟ್ಟ ಹಣ ನಾವು ತಂದ ಹಣ ಸದುಪಯೋಗ ಆಗಬೇಕು ಇವತ್ತು ಈ ಊರಲ್ಲಿ ಕೆಲವು ಕಾಮಗಾರಿಗಳು ನೋಡಿಬಿಟ್ರೆ ನಾಚಿಕೆ ಆಗುತ್ತೆ।